ವೀಕ್ಷಕರೇ, ಈಗ ನಮ್ಮ ರಿಸಲ್ಟ್ ಡಾಟ್ ಓ ಡಿ ಎಸ್ ಸ್ಪ್ರೆಡ್ಶೀಟ್ ನಲ್ಲಿ ನಾವು ಹಲವಾರು ಡೇಟಾವನ್ನು ಎಂಟ್ರಿ ಮಾಡಿದ್ದೀವಿ. ಇದಕ್ಕೆ ಈ ಟೇಬಲ್ಗೆ ಒಂದು ಬಾರ್ಡರ್ ನ ಕೊಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಟೇಬಲ್ ಅನ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಟೇಬಲ್ ಎ ಒನ್ ಇಂದ ಗ್ರೇಡ್ ವರೆಗೆ, A1 ಇಂದ O14 ವರೆಗಿನ ಟೇಬಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಮೇಲೆ ನೋಡ್ಬೋದು, ಬಾರ್ಡರ್ಸ್ ಅಂತ ಒಂದು ಐಕಾನ್ ಇದೆ, ಬಾರ್ಡರ್ ಸ್ಟೈಲ್ ಅಂತ ಒಂದು ಐಕಾನ್ ಇದೆ, ಬಾರ್ಡರ್ ಕಲರ್ ಅಂತ ಒಂದು ಐಕಾನ್. ಈ ಬಾರ್ಡರ್ಸ್ ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರೀತಿಯ ಬಾರ್ಡರ್ಗಳು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಿಗ್ತವೆ. ಅದರಲ್ಲಿ ನಾವು ಈ ಬಾರ್ಡರ್ನ ಆಯ್ಕೆ ಮಾಡ್ಕೊಳ್ತೀನಿ. ಅಂದರೆ ಪ್ರತಿಯೊಂದು ಸೆಲ್ಲಿನ ನಾಲ್ಕು ಕಡೆ ಬಾರ್ಡರ್ನ ಹಾಕುವಂಥದ್ದು ಈಗ ಆಯ್ಕೆ ಮಾಡ್ಕೊಳ್ತೀನಿ. ನೋಡಿ, ಒಂದು ಬಾರ್ಡರ್ ಬಂದಿದೆ. ಇದಕ್ಕೆ ನಾನು ಬಾರ್ಡರ್ ಸ್ಟೈಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಗೆರೆಗಳು, ಲೈನ್ಗಳು ನಮಗೆ ಕಾಣಿಸ್ತವೆ. ಥಿಕ್ ಆಗಿರೋ ಲೈನು, ಡಾಟೆಡ್ ಲೈನು, ಡ್ಯಾಶಡ್ ಲೈನು, ಡಬಲ್ ಲೈನು, ಹೀಗೆ ಹಲವಾರು ರೀತಿಯ ಬಾರ್ಡರ್ ಲೈನ್ಗಳು ನಮಗೆ ಇದೆ. ನಾವು ಉದಾಹರಣೆಗೆ ಈಗ ಥಿಕ್ ಲೈನನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಬಾರ್ಡರು ಥಿಕ್ ಆಗಿ ಕಾಣಿಸ್ತದೆ. ಟೇಬಲ್ ಬಾರ್ಡರ್ ಥಿಕ್ ಆಗಿದೆ. ಅದೇ ಡಾಟೆಡ್ ಲೈನನ್ನು ಸೆಲೆಕ್ಟ್ ಮಾಡಿದ್ರೆ ಆ ಬಾರ್ಡರ್ ಲೈನ್ಸ್ ಎಲ್ಲ ಡಾಟೆಡ್ ಲೈನ್ಸ್ ಇದೆ. ಹಾಗೆ ನಮಗೆ ಸೂಟಬಲ್ ಆಗಿರುವಂಥ ಲೈನನ್ನು ಸೆಲೆಕ್ಟ್ ಮಾಡ್ತೀವಿ. ನನ್ನ ಅಂತ ಕ್ಲಿಕ್ ಮಾಡಿದ್ರೆ ಟೇಬಲ್ ಬಾರ್ಡರ್ ಹೋಗುತ್ತೆ, ಪುನಃ ಬಾರ್ಡರ್ನ ಜೊತೆಗೆ ಬಣ್ಣವನ್ನು ಕೂಡ ನಾವು ಬದಲಾವಣೆ ಮಾಡಬಹುದು. ಬಾರ್ಡರ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಬಣ್ಣಗಳು ನಮಗೆ ಕಾಣಿಸ್ತವೆ. ಅದರಲ್ಲಿ ನಮಗೆ ಸೂಟಬಲ್ ಆಗಿರುವಂತಹ ಬಣ್ಣವನ್ನು ನಾವು ಆಯ್ಕೆ ಮಾಡ್ಕೊಂಡ್ರೆ ಆ ಬಾರ್ಡರ್ನ ಬಣ್ಣ ಬದಲಾಗ್ತಾ ಡಿಸೈನ್ ಮಾಡ್ಕೊಬಹುದು. ಇದೇ ರೀತಿ ಇದು ಒಂದು ಆಪ್ಷನ್. ಇನ್ನೂ ಒಂದು ಆಪ್ಷನ್ ಏನು ಅಂದ್ರೆ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ಫಾರ್ಮ್ಯಾಟ್ ಸೆಲ್ಸ್ ಅಂತ ಆಪ್ಷನ್ ಇದೆ. ಅಲ್ಲಿ ನಮಗೆ ಒಂದು ಫಾರ್ಮ್ಯಾಟ್ ಸೆಲ್ಸ್ ಅನ್ನೋ ವಿಂಡೋ ಓಪನ್ ಆಗುತ್ತೆ. ಈಗಾಗಲೇ ನಾವು ನಂಬರ್ಸ್ ನಲ್ಲಿ ಇದನ್ನು ನೋಡಿದ್ವು. ಅದೇ ರೀತಿ ಇಲ್ಲಿ ಬಾರ್ಡರ್ ಅನ್ನೋ ಟ್ಯಾಬ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಈ ಎಲ್ಲಾ ಆಪ್ಷನ್ಗಳು ಒಂದೇ ಡೈಲಾಗ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು, ಇದು ಸ್ಯಾಂಪಲ್. ನಾವು ಅಲ್ಲಿ ಏನ್ ಚೇಂಜಸ್ ಮಾಡ್ತೀವಿ ಅದು ಇಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಪ್ರಿವ್ಯೂ ತರ. ಇಲ್ಲಿ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಯಾವ ಬಾರ್ಡರ್ ಇಲ್ಲ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಟೇಬಲ್ಗೆ ಔಟರ್ ಬಾರ್ಡರ್ ಮಾತ್ರ ಬರುತ್ತೆ, ಇಲ್ಲಿ ಬಂದ್ರೆ ಹಾರಿಜಾಂಟಲ್ ಲೈನ್ಸ್ ಗಳು ಮಾತ್ರ ಬರುತ್ತೆ. ಇಲ್ಲಿ ನಾಲ್ಕು ಕಡೆ, ಒಂದು ಸೆಲ್ಲಿನ ನಾಲ್ಕು ಕಡೆ ಎಲ್ಲಾ ಬಾರ್ಡರ್ಗಳು ನಮಗೆ ಬರುತ್ತೆ. ಹೀಗೆ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೈನ್ ಸ್ಟೈಲ್ ಟಿಕ್ ಬೇಕಾ, ಡಾಟೆಡ್ ಲೈನ್ಸ್ ಬೇಕಾ, ಡ್ಯಾಶ್ ಲೈನ್ ಬೇಕಾ, ಹೀಗೆ ಹಲವಾರು ರೀತಿಯ ಲೈನ್ ಗಳು ನಮಗೆ ಕಾಣಿಸುತ್ತೆ. ಆ ಲೈನಿನ ವಿಡ್ತ್ ಅನ್ನ ಕೂಡ ಅಡ್ಜಸ್ಟ್ ಮಾಡಬಹುದು, ಬಣ್ಣವನ್ನ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಶ್ಯಾಡೋ ಸ್ಟೈಲ್ ಅಂತ ಇದೆ, ಇದನ್ನ ಕೂಡ ನಾವೆಲ್ಲ ಸೆಲೆಕ್ಟ್ ಮಾಡಿ ನಮಗೆ ಬೇಕಾದಂತ ಒಂದು ಸ್ಟೈಲಿನ ಬಾರ್ಡರ್ ನ ನಮ್ಮ ಟೇಬಲ್ಗೆ ನಾವು ಹಾಕ್ಬೋದು. ಹೀಗೆ ನಾವು ನಮ್ಮ ಟೇಬಲ್ನ ಒಂದು ಆಕರ್ಷಕವಾಗಿ ಕಾಣೋದಕ್ಕೆ ವಿವಿಧ ರೀತಿಯ ಬಾರ್ಡರ್ಗಳನ್ನ, ಬಣ್ಣಗಳನ್ನೆಲ್ಲ ಉಪಯೋಗಿಸಿ ಹಾಕ್ಬೋದು. ಈಗ ಇಲ್ಲಿ ನಾವು ಜೊತೆಗೆ ಟೇಬಲ್ ಅನ್ನ ಇರುವಂತಹ ಪ್ರತಿಯೊಂದು ಕಾಲಮ್ ಮತ್ತೆ ರೋ ಅನ್ನ ಹೈಟ್ ಅನ್ನ ಮತ್ತೆ ವಿಡ್ತ್ ಅನ್ನ ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ಆ ಟೇಬಲ್ ಅನ್ನ ನಾವು ಇನ್ನೂ ಆಕರ್ಷಕವಾಗಿ ಕಾಣುವ ಹಾಗೆ ಮಾಡ್ಬೋದು. ಅದು ಹೇಗೆಂದ್ರೆ, ನೀವು ಇಲ್ಲಿ ಕಾಲಮ್ ಹೆಡ್ಡಿಂಗ್ ನಲ್ಲಿ ಕರ್ಸರ್ ಅನ್ನ ಮೂವ್ ಮಾಡಿದ್ರೆ ಅಲ್ಲಿ ಎರಡು ಕಾಲಮ್ಗಳು ಸಂಧಿಸುವ ಜಾಗದಲ್ಲಿ ಮೌಸ್ ಕರ್ಸರ್ ಆರೋ ಆಗಿ ಬದಲಾಗುತ್ತೆ. ಅಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆ ಕಾಲಮ್ನ ವಿಡ್ತ್ ಏನಿದೆ ಅದು ಬದಲಾಗುತ್ತೆ. ನೀವು ಆ ಮುಖಾಂತರ ಒಂದು ಕಾಲಮ್ನ ವಿಡ್ತ್ ಅನ್ನ ಚೇಂಜ್ ಮಾಡಬಹುದು. ಇದೇ ರೀತಿ ರೋ ಹೈಟ್ ಅನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡು ರೋನೆಲ್ಲ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ರೋ ಹೈಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ನಾವು ರೋ ಹೈಟ್ ಅನ್ನ ನ್ಯೂಮರಿಕಲ್ ಆಗಿ ಕೂಡ ಎಂಟ್ರಿ ಮಾಡಬಹುದು. ಈಗ 0.19 ಇದೆ, 0.23 ಮಾಡ್ತೀನಿ. ಆಗ ರೋ ಹೈಟ್ ಗಳೆಲ್ಲ ಜಾಸ್ತಿ ಆಗುತ್ತೆ. ಈ ಮುಖಾಂತರ ನಾವು ನಮ್ಮ ಟೇಬಲ್ ಅನ್ನ ಆಕರ್ಷಕವಾಗಿ ಕಾಣುವ ಹಾಗೆ ಬಾರ್ಡರ್ ಹಾಕ್ಬೋದು, ಮತ್ತೆ ಕಾಲಮ್ ವಿಡ್ತ್ ಮತ್ತೆ ರೋ ಹೈಟ್ ಅನ್ನ ಅಡ್ಜಸ್ಟ್ ಮಾಡಿ ನಾವು ಟೇಬಲ್ ಅನ್ನ ಅಂದಗೊಳಿಸ್ಬೋದು.